ನಮಸ್ತೆ ಗೆಳೆಯರೆ. ದಾಂದಲೆ ಮಾಡೋನ್ನ ನಾಯಕ ಮಾಡಿದ್ರೆ ಶಾಂತಿ ದೂತರನ್ನ ಆಟಾಡಿಸ್ತಾನ ಏನದು? ಲಾಕ್ಡೌನ್ ಟೈಮಲ್ಲಿ ಆಕಾಶದಿಂದ ಹಾರಿ ಆಡ್ರಪ್ಪ ಆಡ್ರಿ ರಮ್ಯ ಆಡ್ರಿ ಹಣ ಗೆಲ್ರಿ ಅಂತ ನೆಗೆದು ಬಿದ್ದು ಕೆಳಗೆ ಬಿದ್ನಲ್ಲ. ಬೇಡವೋ, ನೀನು ಬೀಳ್ತೀಯ, ಕರ್ನಾಟಕದ ಜನನು ಬೀಳಿಸ್ತೀಯ. ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳಿದ ಮೇಲೂ ಅಹೋರಾತ್ರನ ಬಾಯಿ ಮುಚ್ಚಿಸೋದಕ್ಕೆ ಅವನ ಬಾಲಂಗೋಜಿಗಳನ್ನ ಬಿಟ್ಟು ಆ ಬಾಲಂಗೋಜಿಗಳಿಗೆ ಜಾಕ್ ಮಂಜನ್ನ ನಾಯಕ ಮಾಡಿ ಅಹೋರಾತ್ರ ಬಾಯಿ ಮುಚ್ಚದೇ ಇದ್ದಾಗ ಅಹೋರಾತ್ರದ ಮನೆಯ ಹೆಣ್ಣು ಮಕ್ಕಳನ್ನ ಅವಮಾನ ಮಾಡೋದಕ್ಕೆ ಸಕಲ ಪ್ರಯತ್ನಗಳನ್ನ ಮಾಡಿದ ಚಟನಟ ಸಾರ್ವಭೌಮ ಎಂತ ಅಸಹ್ಯ ಬದುಕಿದು. ಅಷ್ಟಕ್ಕೆ ಬಿಡದೆ ಅವನ ಇನ್ನೊಬ್ಬ ಬಾಡಿಗಾರ್ಡ್ ನವೀನ್ ಗೌಡನನ್ನ ಗುಂಪು ಕಟ್ಟಿಕೊಂಡು 30 ಜನರ ಕೂಡಿಸಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಇರುವಂತಹ ಅತಿಥಿಯಾಗಿದ್ದ ಹೋಗಿದ್ದ ಮನೆಗೆ ದಾಳಿ ಮಾಡಿಸ್ಬಿಟ್ನಲ್ಲ. ಇನ್ನೇನು ಕೇಸ್ ಆಗತ್ತೆ ಅಂದ್ರೆ ಅವ್ರ ಮಾಮ ಬಿಜೆಪಿಲಿ ಇರೋದ್ರಿಂದ ಅವನ್ ಸಹಾಯ ತಗೊಂಡು ಪೊಲೀಸ್ ರೆಕಮೆಂಡ್ ಮಾಡಿ ಕೇಸ್ ತಗೊಳಂಗ್ದೆ ಇರೋಂಗ್ ಮಾಡಿ ಅವ್ರನ್ನೆಲ್ಲ ಕುಡಿತದ ಅಮಲಿನ ರೆಕಾರ್ಡು ತಗೊಳ್ದೆ ಮೊಬೈಲು ಸೀಸ್ ಮಾಡದೆ ಎಲ್ಲಾ ದಾಂದಲೆಕೋರರನ್ನ ಬಿಟ್ಟು ಕಳಿಸ್ಬಿಟ್ಟು ಅಹೋರಾತ್ರ ನಿನಗೇನಕ್ಕೆ ಬೇಕಿದು, ನೀನ್ ಬೇರೆ ಹೋರಾಟಗಳು ಮಾಡು, ನೀನ್ ಡ್ರಗ್ಗಳ ವಿರುದ್ಧ ಹೋರಾಟ ಮಾಡು, ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಪೊಲೀಸರಿಂದ ಮಾತಾಡಿಸಿ ಕೇಸ್ ಮುಚ್ಚಿಸಲು ಪ್ರಯತ್ನ ಪಟ್ಟ ಆ ಚಟನಟ ಅಬ್ಬಾ ಚಟನಟ ಚಕ್ರವರ್ತಿ ಅವನು. ಅವನು ನಾಚಿಕೆಗೆಟ್ಟವನು, ಮಾನ ಮರ್ಯಾದೆ ಇಲ್ಲದವನು, ಅಸಹ್ಯದವನು. ಹೆಣ್ಣು ಮಗುವಿನ ತಂದೆಯಾಗಿ ಪರರ ಹೆಣ್ಣು ಮಗುವಿನ ಹಣೆಯ ಮೇಲೆ ಚಪ್ಪಲಿ ಇಡಿಸಿದಂತಹ ದುಷ್ಟ ದುರ್ಮಾರ್ಗ ರಾವಣ. ಅವನು ಆಟ ಆಡಿಸೋದಂತೆ ಬಿಗ್ ಬಾಸ್, ಅವನ ಆಟಕ್ಕೆ ಸಾಚಾಗಳು ಬರೋದಂತೆ, ಹುಲಿ ಉಗುರು ಸಿಕ್ಕಾಕೊಳ್ಳೋದಂತೆ. ಏನ್ ಮೆಡಿಕಲ್ ಕಿಟ್ ಕೂಡ ಚೆಕ್ ಮಾಡೋ ಇವರು ಉಗುಲಿ ಉಗುರು ಚೆಕ್ ಮಾಡಲಿಲ್ಲ. ಒಂದು ರೆಸ್ಪಾನ್ಸಿಬಲ್ ಟಿವಿ ಮೀಡಿಯಾ ಆಗ್ಬಿಟ್ಟು ಒಬ್ಬ ವ್ಯಕ್ತಿ ಹುಲಿ ಉಗುರು ಹಾಕೊಂಡ್ ಬರ್ತಾ ಇದ್ದಾನೆ, ಅದು ಲೀಗಲ್ ಅಲ್ಲ ಅಂತ ಗೊತ್ತಿದ್ದು ಒಳಗೆ ಬಿಟ್ಕೊಂಡಿರೋ ಇವನ್ನ ಫಸ್ಟ್ ಅರೆಸ್ಟ್ ಮಾಡಬೇಕಾಗಿತ್ತು. ಮಾಡದೆ ಇದ್ರ ತಪ್ಪಿಗೆ ಅವನು ಬಿಡುಗಡೆ ಆದ್ರೆ ಅವನನ್ನ ಪೊಲೀಸ್ ಸ್ಟೇಷನ್ ಇಂದ ಡಮರುಗಳು ಜಾಗರ ತಾಳಮದ್ದಲೆ ಚಂಡ ಮದ್ದಲೆಗಳ ಸಮೇತ ಮೆರವಣಿಗೆ ಮಾಡ್ಕೊಂಡು ಮತ್ತೆ ಬಿಗ್ ಬಾಸ್ ಸೇರಿಸ್ಕೊಂಡ ಇವನು ಇವತ್ತು ನೋಡಿ ಅವನು ತನ್ನ ಹೆಣ್ಣ ಶೋಷಣೆ ಮಾಡಿರುವಂತ ವರ್ತೂರ್ ಅಂತ ಅವರ ಮಾವ ಬಂದು ಹೇಳ್ತಾ ಇದಾರೆ ಅಂದ್ರೆ ಇವರು ಎಂತಹ ಕೆಟ್ಟವ್ರನ್ನೆಲ್ಲ ಹಾಕೊಂಡು ಸಮಾಜನ ಕೆಡಿಸ್ತಾ ಇದಾರೆ, ಏನ್ ಬೇಕಾದ್ರೂ ಮಾಡಬಹುದು ಅಂತ ಹೇಳಿಸ್ತಾ ಇದಾರೆ. ಹುಲಿ ಉಗ್ರ ವಿಚಾರದಲ್ಲಿ ಯಾವಾಗ ದೊಡ್ಡ ದೊಡ್ಡ ಮನೆಗಳೆಲ್ಲ ಸೀಸ್ ಆದ್ವೋ ಎಲ್ಲಾರನ್ನು ಬಿಟ್ಟಾಕ್ಬಿಟ್ರು ಅರಣ್ಯಾಧಿಕಾರಿಗಳು. ತಪ್ಪಿದೋ ಇವನು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಧರಣಿ ಕೂತಾಗ ಕರ್ನಾಟಕದ ವಿವಿಧ ವಿವಿಧ ಕ್ಷೇತ್ರಗಳಿಂದ ಬಸ್ಸುಗಳಲ್ಲಿ ಕಾರುಗಳಲ್ಲಿ ಮೆಟಡೋರ್ಗಳಲ್ಲಿ ರೈಲುಗಳಲ್ಲಿ ಬರ್ಲಿಕ್ಕೆ ಸಿದ್ಧವಾದಾಗ ಜನ ಪೊಲೀಸ್ ಆಫೀಸರ್ ಬಂದು ನಿಮ್ ಕೇಸ್ ತಗೋತೀವಿ, ಆದ್ರೆ ಕಿಚ್ಚ ಸುದೀಪನ ಹೆಸರು ತೆಗೆದುಬಿಡಿ, ಅವನ ಅಸಿಸ್ಟೆಂಟ್ ಮಾಡಿದ್ರೆ ಅವನಿಗೇನ್ ಸಂಬಂಧ ಅಂತ ಹೇಳಿದ್ರೆ ಇವನು ಮತ್ತೆ ಅದೇ ಅಸಿಸ್ಟೆಂಟ್ ನ ಅವನ ಹಿಂದೆ ಬಾಡಿಗಾರ್ಡ್ ಆಗಿ ನೆಕ್ಸ್ಟ್ ಡೇನೆ ಓಡಾಡಿಸ್ಕೊಂಡು ಶಿವಗಂಗೆ ಎಲ್ಲ ಸುತ್ಕೊಂಡು ಬಂದ. ಏನ್ ಬೆಕ್ಕು ಕಣ್ಣು ಮುಚ್ಕೊಂಡು ಆಳು ಕುಡಿಯತ್ತೆ ಅಂದ್ರೆ ನಾವೆಲ್ಲ ದಾಖಲೆಗಳು ಇಟ್ಕೊಳ್ದೆ ಇರ್ತೀವ. ಇವನು ಪೊಲೀಸ್ ಸ್ಟೇಷನ್ ಅಲ್ಲಿ ತಪ್ಪಿಸ್ಕೋಬಹುದು, ಇವನು ಕೋರ್ಟ್ ನಿಂದ ಪವಿತ್ರವಾದ ನಮ್ಮ ಕೋರ್ಟ್ ಇಂದ ತಪ್ಪಿಸ್ಕೊಳಕಾಗತ್ತಾ? ಕೋರ್ಟ್ ನ ಕಟಕಟಕೆಗಳಿಂದ ತಪ್ಪಿಸ್ಕೊಳಕಾಗತ್ತಾ? ಸಮಾಜನ ದಾರಿ ತಪ್ಪಿಸಬೇಡಬಾರ್ದಾಗಿತ್ತು. ಅರಣ್ಯಾಧಿಕಾರಿಗಳು ವರ್ತೂರ್ ಸಂತೋಷ್ನ ಹುಲಿ ಉಗ್ರ ಕೇಸಲ್ಲಿ ಅರೆಸ್ಟ್ ಮಾಡೋದಲ್ಲದೆ ಬಿಗ್ ಬಾಸ್ ನ ಕೂಡ ಎನ್ಕ್ವೈರಿ ಮಾಡಬೇಕಾಯಿತು. ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೀವು ಅಷ್ಟು ಚೆಕ್ ಮಾಡಿ ಮೆಡಿಸಿನ್ಸ್ ಅವರು ಏನೇನು ಉಪಯೋಗಿಸ್ತಾರೆ ಎಲ್ಲಾ ವಸ್ತುಗಳು ಚೆಕ್ ಮಾಡೋ ನೀವು
ಕತ್ತಲ್ಲಿರೋ ಹುಲಿ ಉಗುರನ್ನ ಯಾಕೆ ಬಿಟ್ರಿ ಅಂತ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಅವ್ರು ನಮಗೆ ನ್ಯಾಯ ರೀತಿ ಗೊತ್ತಿಲ್ಲ ನೀತಿ ಗೊತ್ತಿಲ್ಲ ಅಂದ್ರೆ ಇವನಿಗೂ ಗೊತ್ತಿಲ್ಲ. ಹೋಗ್ಲಿ, ಇವನು ಸಾಚಾ ಬುದ್ಧಿಹೀನ ಆಗಿ ಬಂದಿದ್ದಾನೆ ಅಂದ್ರೆ ಇವತ್ತು ಅವ್ರ ಮಾವ ಕೇಸ್ ತಗೊಂಡ್ಬಂದಿದ್ದಾರೆ ಹೆಣ್ಣ ಶೋಷಣೆ ಕೇಸು. ಇಂತಹ ಶೋಷಕರನ್ನೆಲ್ಲ ನೀವು ಬಿಗ್ ಬಾಸ್ಗೆ ಹಾಕೊಂಡು ಸಮಾಜದ ಹಿತನ ಅಹಿತ ಮಾಡ್ಕೊಳ್ತಿದ್ದೀರ ನಾಚಿಕೆ ಗೆಟ್ಟವರೇ. ಯಾವ ಸೀಮೆ ಬಿಗ್ ಬಾಸ್ ನಿಂದ, ಯಾವ ಕನ್ನಡದ ಬಿಗ್ ಬಾಸ್ ಅದು, ಕನ್ನಡದ ಹೆಸರಿದೆಯೇನು ಅದಕ್ಕೆ? ಆ ಕನ್ನಡ ಕನ್ನಡ ಅಂತ ಬೋರ್ಡ್ಗಳು ತೆಗೆಸಿದ ಅವನೊಬ್ಬ ಉಚ್ಚ ಮೆಂಟಲ್ ಅವನು ಇದಕ್ಕೆ ಬಂದು ಸೇರ್ಕೊಂಡ್ಬಿಟ್ಟು ಇದನ್ನೇ ಹೊಗಳಕ್ ಶುರು ಮಾಡ್ಬಿಟ್ಟ. ಬೇರೆ ಕಡೆ ಕನ್ನಡದಲ್ಲಿ ಹೆಸರಿಲ್ಲ ಅಂದ್ರೆ ಗಲಾಟೆಗಳು ಮಾಡೋದು. ಬಿಗ್ ಬಾಸ್ ಅಲ್ಲಿ ಬಂದು ಮುದ್ರಕೊಂಡು ಬಾಲ ಮುದ್ರಕೊಂಡು ಬಂದಿದ್ದ ಒಬ್ಬ, ಏನು ಜೋಕರ್ಗಳು ಒಬ್ರಿಗಿಂತ ಒಬ್ರು. ಒಂದು ಹಾಡ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಒಂದು ಇಂಗ್ಲಿಷ್ ಮ್ಯೂಸಿಕ್, ಒಂದು ಹಾಡ್ ಇಲ್ಲ ಅಂದ್ರೆ ಯಾವ್ದಾದ್ರು ಒಂದು ಹೋಟೆಲ್ ಅಲ್ಲಿ ಏನಾದ್ರು ಬೇರೆ ಹಾಡ್ ಹಾಕ್ಬಿಟ್ಟಿದಾರೆ ಅಂದ್ರೆ ಏನು ಅವ್ರನ್ನ ಬಗ್ಗಿಸಿ ಸಾರಿ ಕೇಳಿಸಿ ಕಾಲಿಗೆ ಬೀಳಿಸಿ ಎಲ್ಲಾ ಮಾಡೋ ಇವರು, ಇವನೇ ನಾಚಿಕೆ ಗೆಟ್ಟವನ್ನ ಹೋಗ್ಬಿಟ್ಟು ಅದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟ. ಹುಚ್ಚರ ಸಂತೆ, ಸೈಕೋಗಳ ಸಂತೆ ಅಂತ ಒಬ್ರು ವಾರ್ತಾ ಪ್ರತಿನಿಧಿ ನಿಜವಾಗ್ಲೂ ಅಮ್ಮನಿಗೆ ಕಾಲು ಮುಟ್ಟಬೇಕು. ಎಷ್ಟು ಧೈರ್ಯವಂತೆ ಸ್ಥೈರ್ಯವಂತೆ ಪರ್ಫೆಕ್ಟ್ ಆಗಿ ಹೇಳಿದ್ರು. ಇವನು ತಾನು ಮಾಡಿದ ಅನ್ಯಾಯನೆಲ್ಲ ಮುಚ್ಚಿಟ್ಟು ಇನ್ನೊಬ್ಬರಿಗೆ ಬುದ್ಧಿ ಹೇಳ್ತಾನೆ ಅಲ್ಲಿ ಬಂದು. ಇಚ್ಛಾಸುದೀಪ, ಏಯ್ ನಿನ್ಗೆ ಅಷ್ಟು ಧೈರ್ಯ ಇದ್ರೆ ಈ ಲೈವ್ ನಿನ್ನ ಕಣ್ಣಿಗೆ ಬಿದ್ದಿದ್ರೆ ನೀನು ಬಿಗ್ ಬಾಸ್ ಅಲ್ಲಿ ಬಂದು ಸಮರ್ಥನೆ ಮಾಡ್ಕೊಳ್ಳ. ನೀನ್ ಮಾಡಿರೋದು, ನೀನ್ ಅವತ್ತು ಹೆಣ್ಣು ಮಕ್ಕಳಿರೋ ಮನೆಗೆ ದಾಳಿ ಮಾಡಿದೆಯಲ್ಲ, ದಾಳಿಕೋರನೆ. ನಿನ್ನ ಬಾಡಿಗಾರ್ಡ್ ನವೀನ್ ಗೌಡನ್ ಲೀಡರ್ಶಿಪ್ ಅಲ್ಲಿ ಬಿಟ್ಟಿಯಲ್ಲ, ದಾಳಿಕೋರನೆ. ನೀನ್ ಬಂದು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳ, ನನಗೆ ಗೊತ್ತಿಲ್ಲ ಅಂತ ಹೇಳು ನೋಡೋಣ. ಏ ನಿನ್ ನನಗೆ ಗೊತ್ತಿಲ್ಲ, ಅದು ನಮ್ಮ ಹುಡುಗರು ಮಾಡಿರೋದು ಅಂತ ಹೇಳಿದ್ ಬಿಟ್ಬಿಡ್ತೀವಿ. ನಿನ್ನ ಕೋರ್ಟಲ್ಲಿ ನಿನ್ನ ಹೆಸರು ಕೂಡ ತೆಗಿಯಲ್ಲ. ಯಾಕೆ ಹೇಳಲ್ಲ ನೀನು ಅಂದ್ರೆ, ಹೇಳಿದ್ರೆ ಇನ್ನಷ್ಟು ಕ್ವಶನ್ಗೆ ಉತ್ತರ ಕೊಡ್ಬೇಕಾಗತ್ತೆ. ಆಮೇಲೆ ಅವ್ರನ್ನ ಯಾಕೆ ಸೇರಿಸ್ಕೊಂಡೆ ನಿನ್ ಮನೆಗೆ? ಮನೆಗೆ ನುಗ್ಗಿ ದಾಂದಲೆ ಮಾಡಿರೋರ್ನ ನಿನ್ ಬಾಡಿ ಗಾರ್ಡಿಂಗ್ ಮಾಡ್ಕೊಂಡೆ. ಫೈಲ್ ನೋಡಲ್ಲ ನೀನು? ನೀನು ಮತ್ತೆ ಸಿಕ್ಕಾಕೋತಾ ಹೋಗ್ತೀಯ ಕೆಸರು ಗುಂಡಿಲಿ. ನೀನು ಒಂದು ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ರೆ 100 ಪ್ರಶ್ನೆಗೆ ಸಿಕ್ಕಾಕೋತೀಯ. ನೀನು ಸರಿಯಾದ ಉತ್ತರ ಕೊಟ್ಟ ದಿವಸನೇ ನೀನು ಮರ್ಯಾದಸ್ಥನಾಗ್ತೀಯ. ನಿನ್ನ ಜೀವನ ಯಾವಾಗ ನಿನ್ನ ವಿಕ್ರಾಂತ ರೋಣ ನೆಲ ಕಚ್ಕೊಂಡು ನಾಶನವಾಗಿ ಹೋಯ್ತು, ಪ್ರೊಡ್ಯೂಸರ್ಗಳೆಲ್ಲ ಆಚೆ ಬಂದು ಬಿಲ್ಲ ಬಿಲ್ಲ ಒದ್ದಾಡಿದ್ರು, ಆವಾಗ್ಲೇ ನೀನ್ ಸೋತೋಗ್ಬಿಟ್ಟಿದೀಯ. ನೀನೇ ಅಷ್ಟೇ ಅಲ್ಲ, ಆ ಹೆಣ್ಣ ನಿಂದಕ ಅವನು ಕೂಡ ಹೋಗ್ಬಿಟ್ಟ. ನೀವೆಲ್ಲ ಇನ್ನು ಜನಗಳ ಮುಂದೆ ಸಕ್ಸಸ್ ಆಗೋದು ಅಷ್ಟರಲ್ಲೇ ಇದೆ. ಕರ್ನಾಟಕದ ಜನ ಜನಕ್ಕೂ ಗೊತ್ತು ನೀವು ಹೆಣ್ಣ ನಿಂದಕರು, ರಾಕ್ಷಸರು ನೀವು. ಹೆಣ್ಣು ಮಗು ಗೌರವ ಕೊಡದೆ ಇರೋಂತಹ ನಿಮ್ಮನ್ನ ಆಕ್ಚುಲಿ ನಿನ್ನ ಅಭಿಮಾನಿಗಳನ್ನ ಅದಕ್ಕೆ ನಾಮರ್ದ ನಪುಂಸಕ ನಿರ್ಲಿಂಗೇಶ್ ಷಂಡ ಅಂತ ಕರೆದಿದ್ದೆ. ಯಾಕಂದ್ರೆ ಅವರು ನಿನ್ನ ಗಣದಲ್ಲಿದ್ದಾರೆ. ನಿಮ್ ಬಾಯಿಲೇನ್ ಸ್ವಚ್ಛ ಮಾತುಗಳು, ಅವನು ಷಂಡಾನೇ. ಅವನು ನಿನ್ ಬಾಯಿಲೇನ್ ಸ್ವಚ್ಛ ಮಾತು ಬರುತ್ತ, ನಾಚಿಕೆ ಆಗಲ್ಲ ನಿನಗೆ? ನಾಚಿಕೆ ಗೆಟ್ಟವನೇ ನಿನ್ನ ಮಗಳ ವಯಸ್ಸಿನ ಹೆಣ್ಮಗು ಮೇಲೆ ಹಣೆ ಮೇಲೆ ಚಪ್ಪಲಿ ಇಡಿಸ್ಬಿಟ್ಟು ಪ್ರಚಾರ ಮಾಡಿಸ್ತೀನೋ? ಏಯ್ ನೀನ್ ಮಾನ್ ಗೆಟ್ಟವನ್ ನೀನು, ಥೂ ಭಾಷಣಗಳು ಬಿಗಿತೀಯನೋ? ನೀನ್ ಬಂದಲ್ಲಿ ನಿಂದೊಂದು ಬದುಕೇನಲ್ಲೇ. ಇವಾಗ ಅವ್ರ ಮಾವ ಅಹವಾಲ್ ಹಾಕಿದ್ದಾರೆ, ಅವನು ಸರಿಯಿಲ್ಲ, ಅವನ ಮಗಳನ್ನ ಹೊಡೆದಿದ್ದಾನೆ ಬಡದಿದ್ದಾನೆ, ಅವನ ಹೆಣ್ಮಗು ತಂದೆ ಅಂತ ಅವ್ನ ನಾಚಾಕೋಲೇ. ಸಮಾಧಾನ ಮಾಡ್ತೀಯ ಅವನ್ನ ಒಳಗ ಇಟ್ಕೊಂಡು ಅಂತ ಅವರಿಂದ ನೀನ್ ಸಮಾಜಕ್ಕೆ ಏನು ಏನ್ ಕಲ್ಸಕ್ಕೆ ಹೊರಟಿದ್ಯ? ನೀನು ಮನೆ ಮೇಲೆ ದಾಂದಲೆ ಮಾಡಿಸ್ತೀಯ, ನೀನ ರೌಡಿಸಂ ಮಾಡಕ್ಕೆ ನಿಮ್ಮ ಅಪ್ಪನ ಕಾಲ ಅನ್ಕೊಂಡಿದ್ಯಾ? ಇದು ಸಂವಿಧಾನದ ನೆರಳಲ್ಲಿದ್ದೀವಿ ನಾವು. ನಿನಗೆ ಸಹಾಯ ಮಾಡಿ ನಿನ್ನ ಮಾವ ನೆಲ ಕಚ್ಚಿಬಿಟ್ಟ, ಅವನು ಕರ್ನಾಟಕದಲ್ಲಿ ಒಂದು ಓಟ್ ಸಿಗದಂಗ ಆಗೋಯ್ತು, ಪವಿತ್ರವಾದ ಪಾರ್ಟಿನೇ ಹಾಳು ಮಾಡ್ಬಿಟ್ಟ. ಯಾಕೋ ನಿನಗೆ ಸಹಾಯ ಮಾಡ್ಬೇಕಾಯ್ತು ಅವರು? ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಗಡಗಡ ನಡಗ್ತಾ ಇದಾರೆ. ಅವತ್ತು ನಡೆದಿದ್ದು ತುಂಬಾ ಘೋರ ಅಪರಾಧ. ಮನೆಗೆ ನುಗ್ಗಿದವ್ರನ್ನ ಮರ್ಯಾದೆಯಿಂದ ಬಿಟ್ಕೊಟ್ರು, ನಮ್ ಮನೆ ಕಂಪ್ಲೇಂಟ್ ಕೊಡಕೋದವ್ರನ್ನೆಲ್ಲ ಗದರ್ಸಿ ಆಚೆ ಕಲ್ಸಿದ ಅವನು. ಆ ಶ್ರದ್ಧೆ ಇಲ್ಲದ ಅಧಿಕಾರಿ ಅವನು, ಕರ್ನಾಟಕ ಆರಕ್ಷಕ ಡಿಪಾರ್ಟ್ಮೆಂಟ್ಗೆ ಅವಮಾನ ಅವನು, ಜನಾರ್ದನ್ ಅಂತ. ನಾವೇನು ಮಾಡಕ್ಕಾಗಲ್ಲ ಸರ್, ನಿಮ್ಮ ಅಭಿಮಾನಿ ನಾನು, ನಿನ್ ಬುಕ್ ರಿಲೀಸ್ ಮಾಡಿದ್ದೀನಿ ನಿಮಗೆ, ನಾನು ಇದ್ರಲ್ಲಿ ಮಾತ್ರ ಏನು ಮಾಡಕ್ಕಾಗಲ್ಲ ಅಂತ ಕೈ ಎತ್ಬಿಟ್ಟ. ಯಾರ್ಯಾರು ಹಿರಿಯರ ಅಧಿಕಾರಿಗಳಿರ್ತಾರೋ ಈ ಕೇಸಲ್ಲಿ ಅವರೆಲ್ಲ ಕೋರ್ಟ್ಗೆ ಬರಬೇಕಾಗತ್ತೆ. ಕೋರ್ಟ್ ಪವಿತ್ರವಾಗಿದೆ ಅನ್ನೋ ನಂಬಿಕೆ ನನಗಿದೆ.
ಇದು ಯಾವ ಲೆವೆಲ್ ಗೆ ಹೋಗುತ್ತೋ ನೋಡೇ ಬಿಡಬೇಕು ಏನು ಒಬ್ಬೊಬ್ಬರದು ಏನು ಹಸಕೋಟೆ ಕಬಾಬ್ ಮಾಡ್ಬಿಡ್ತೀನಿ ನಿನ್ನ ಯಾವ ರೀತಿ ಅಭಿಮಾನಿಗಳಿದ್ದಾರೆ ಗೊತ್ತಾ 370 ಕೇಸ್ ಆದಾಗ ಅದು ಸರಿ ನಮ್ಮ ಕಾಶ್ಮೀರ ನಮ್ಮದು ಅಂತ ನಮ್ಮ ಪವಿತ್ರ ಗಣವೇತ ಸರ್ಕಾರ ಮಾಡಿದಾಗ ಕಾಶ್ಮೀರದ ಹೆಣ್ಣು ಮಕ್ಕಳು ನಮ್ಮ ಆಸ್ತಿ ಅಂತ ಬರ್ಕೊಂಡವರು ಇವರು ನಮ್ಮ ಅಭಿಮಾನಿಗಳು ಅವೆಲ್ಲ ದಾಖಲೆಗಳಿದೆ ನಿಮ್ಮ ಹತ್ರ ಕಾಶ್ಮೀರದ ಹೆಣ್ಣು ಮಕ್ಕಳನ್ನ ನಾವು ಹಂಚಿಕೊಂಡ್ಬಿಡೋಣ ನಮ್ದು ಇನ್ನ ಮೇಲೆ ಕಾಶ್ಮೀರ ಅಂತ ಹೇಳಿದಂತ ಕಟಕ ಜನ ಇವನ ಅಭಿಮಾನಿಗಳು ಆ ಪ್ರೂಫ್ ಇದೆ ನಮ್ಮ ಹತ್ರ ಏನು ಫೋಟೋಗಳು ಹಾಕ್ಬಿಟ್ಟು ಇದು ನಂದು ಇದು ನಿಂದು ಅಂತ ಹಂಚಿಕೊಳ್ಳೋಂತ ಜನ ಇನ್ನೊಬ್ಬ ವಾಟ್ಸ್ಆಪ್ ಮಾಡಿದನೆ ಇವನ ಅಭಿಮಾನಿ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ವಾಟ್ಸ್ಆಪ್ ಇದು ನಮ್ಮ ಫೇಸ್‌ಬುಕ್ ಅಲ್ಲಿ ಆಕ್ಷನ್ ಮಾಡ್ತೀನಿ ಅಂತ ಹೇಳ್ಕೊತಾನೆ ಇವನು ಇವರ ಅಭಿಮಾನಿಗಳು ಇವನತ್ರ ಸನ್ಮಾನ ಸ್ವೀಕರಿಸಿರೋರು ಒಬ್ಬೊಬ್ರು ಇವನು ಬಿಗ್ ಬಾಸ್ ಅಲ್ಲಿ ಬಂದು ಪಾಠ ಹೇಳೋದು ಡೇಯ್ ಕಿಚ್ಚ ಸುದೀಪ ಮಾನ ಮರ್ಯಾದೆ ಇದೆಯಾ ನಿನಗೆ ನಿಂದು ಒಂದು ಬದುಕ ನಿನ್ನ ಅಭಿಮಾನಿಗಳೇ ನಿನ್ನನ್ನು ಉಗಿಯೋ ಸಮಯ ಬಂದಿದೆ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಾ ಇದೀಯಾ ಕರ್ನಾಟಕದ ಜನಕ್ಕೆ ಬದುಕೋದು ಕಲಿಸೋ ಅಂದ್ರೆ ಸಾಯೋದು ಕಲಿಸ್ತಾ ಇದೀಯಾ ದೇಶ ಬಿಟ್ಟು ಬಿಡಬಹುದು ದೇವ ಬಿಡೋದಿಲ್ಲ ನೆನಪಿಟ್ಕೋ ನಿನ್ನ ದೇಹ ದೇಶದ ಅಧೀನದಲ್ಲಿ ಇರೋದಿಲ್ಲ ದೇವನ ಅಧೀನದಲ್ಲಿ ಇರುತ್ತೆ ಈ ರೀತಿ ಕಚಡ ಕೆಲಸಗಳು ಮಾಡಿದ್ರೆ ಮತ್ತೆ ನೋಡೋ ಕರೋನಾದಲ್ಲಿ ನಮ್ಮ ಹೋರಾಟಗಾರರು ಪೊಲೀಸ್ ಸ್ಟೇಷನ್ ಎದುರುಗಡೆ ಕೂತಿದ್ರೆ ಪೊಲೀಸ್ ಅವರು ಬಂದು ರಿಕ್ವೆಸ್ಟ್ ಮಾಡಿದ್ರು ಕರೋನಾ ಸಮಯ ಸರ್ ಜನ ಸೇರೋದು ಬೇಡ ಅಂತ ಹೇಳಿದಕ್ಕೆ ಗೌರವ ಕೊಟ್ಟು ನಾವು ಎದ್ವಿ ಇವನ ಹೆಸರು ತೆಗೆಸಿದ್ರಿ ಕರ್ನಾಟಕ ಮತ್ತೆ ಕೋರ್ಟ್ ಅಲ್ಲಿ ಎಳಿಬಹುದು ಅಂತ ಆದ್ರೆ ಇವರು ತೆಗೆಸಿದ್ರು ಅವರು ಅದೇ ದಿವಸ ಇವನಿಗೆ ಕರೋನಾ ಬಂತು ಮನೆಯಲ್ಲಿ ಬಚ್ಚಿಟ್ಕೊಂಡಿರೋ ಇವನಿಗೆ ಕರೋನಾ ಬಂತು ಸಮಾಜದಲ್ಲಿ ಗುಂಪುಗಳ ಜೊತೆ ಓಡಾಡಿದ ನಮಗೆ ಯಾಕೆ ಬರಲಿಲ್ಲ ಅಂದ್ರೆ ಸತ್ಯ ಸತ್ಯ ಅರ್ಥ ಮಾಡ್ಕೊಳ್ಳಿ ಎರಡು ಸಲ ಕರೋನಾ ಬಂತು ತಲೆ ಹರಟೆ ಮಾಡಿದ್ರೆ ದೇವ ಬಿಡ್ತಾನೆ ನಲ್ಲೇ ಏ ನಾಚಿಕ ಗೆಟ್ಟವನೆ ದೇವ ಬಿಡೋದಿಲ್ಲ ನೆನಪಿಟ್ಕೋ ದೇಹ ದೇವನ ಅಧೀನದಲ್ಲಿದೆ ದೇಶ ಮಧ್ಯಸ್ಥದಲ್ಲಿದೆ ದೇಶನ ನೀನು ಯಾವಾಗ ಬಾರ್ಡರ್ ಕ್ರಾಸ್ ಮಾಡ್ತೀಯೋ ದೇವನನ್ನ ಕ್ರಾಸ್ ಮಾಡಕಾಗಲ್ಲ ನಿನಗೆ ನೆನಪಿಟ್ಕೋ ಧನ್ಯವಾದ ಅಹೋರಾತ್ರ